ಝೆನ್ ತತ್ವಶಾಸ್ತ್ರ ಪುಸ್ತಕದಲ್ಲಿ ಝೆನ್ ಮಾಂಸ ಝೆನ್ ಮೂಲೆ 84 ಕತೆ. ನಿಜವಾದ ಸ್ನೇಹಿತರು. ಝೆನ್ ಫ್ಲಶ್ ಝೆನ್ ವಾಸ್ ರಿಟನ್ ಬೈ ಪಾಲ್ ಡ್ರೆಸ್, 84th ಸ್ಟೋರಿ. ಐ ಆಮ್ ಟ್ರೈಂಗ್ ಟು ಕನ್ವರ್ಟ್ ಇಟ್ ಆರ್ ಸ್ಪೀಕ್ ಇನ್ ಕನ್ನಡ. ಬಹಳ ಹಿಂದೆ ಚೀನಾದಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಅದರಲ್ಲಿ ಒಬ್ಬರು ವೀಣೆಯನ್ನು ಬಹಳ ಚೆನ್ನಾಗಿ ನುಡಿಸುತ್ತಿದ್ದರು. ಮತ್ತೊಬ್ಬನು ಆ ವೀಣೆಯ ಸಂಗೀತವನ್ನು ಬಹಳ ಆಸಕ್ತಿ ಎಂದು ಆಲಿಸುತ್ತಿದ್ದನು. ಕೇಳುವವನು ಆಸಕ್ತಿ ಎಷ್ಟಿದ್ದರೆನು ನುಡಿಸುವವನು ಪರ್ವತಪ್ಪಗೆ ನುಡಿಸಿದ್ದಾಗೆ ಪರ್ವತವೇ ಕಣ್ಮುಂದೆ ಬಂದ ಹಾಗೆ ಭಾವಿಸುತ್ತಿದ್ದನು. ಹಾಗೂ ನೀರಿನ ಬಗ್ಗೆ ನುಡಿಸುತ್ತಿದ್ದಾಗ ಹರಿಯುವ ಹೊಳೆಯ ಕಣ್ಮುಂದೆ ಬಂದಿದ್ದೆ ಎಂದು ಉದ್ಗರಿಸುತ್ತಿದ್ದನು. ಆದರೆ ಆಲಿಸುವವನು ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದ್ದನು. ಇದರಿಂದ ವೀಣೆಯನ್ನು ನುಡಿಸುತ್ತಿದ್ದ ಸ್ನೇಹಿತನು ಆಲಿಸುವ ನನ್ನ ಸ್ನೇಹಿತನು ಇಲ್ಲದ ಮೇಲೆ ನಾನು ವೀಣೆಯನ್ನು ನುಡಿಸಬಾರದೆಂದು ವೀಣೆಯ ತಂದೆಯನ್ನು ಕತ್ತರಿಸಿದ್ದನು. ಇದು ಅವರ ನಿಜವಾದ ಸ್ನೇಹದ ನಿಕಟ ಸ್ನೇಹದ ಸಂಕೇತವಾಗಿದೆ. ಇಟ್ಸ್ ಎ ಲಿಟಲ್ ಡಿಫಿಕಲ್ಟ್ ಟು ರೀಡ್ ದ ರಿಯಲ್ ಪ್ಯೂರಿಸ್ಟ್ ಫಾರ್ಮ್ ಆಫ್ ಕನ್ನಡ, ಬಟ್ ದೆನ್ ಐ ವಿಲ್ ಬಿ ಟ್ರೈಂಗ್ ಟು ನಾನು ಅದು ಇದು ಅಷ್ಟು ಗಟ್ಟಿ ಕನ್ನಡ ಬರೆದು ಕೊಟ್ಟಿದ್ದ ಕಾರಣ ಅದು ನೋಡಿ ನೋಡಿ ಹೇಳಿದರು ನಿಮಗೆ ಆ ಕತೆ ಕ್ಲಾರಿಟಿ ಚೆನ್ನಾಗಿ ಬರಲಿಲ್ಲ. ಬಟ್ ಅವರು ಕರೆಕ್ಟ್ ಟ್ರಾನ್ಸ್ಲೇಷನ್ ಬರೆಯುವಾಗ ಅದು ಅದನ್ನಲ್ಲಿ ಸತ್ಯಗಳು ಸ್ವಲ್ಪ ಚೇಂಜ್ ಆಗಿದ್ದು. ಭಾಳ ಹಿಂದೆ ಇಬ್ಬರು ಸ್ನೇಹಿತರು ಚೀನಾದಲ್ಲಿ ಇದ್ದರು. ಇಬ್ಬರು ಸ್ನೇಹಿತರು ಯಾವಾಗ ನಮ್ಮದು ಸಮುದಾಯದಲ್ಲಿ ಗುರುಗಳು ಇರ್ತಾರೆ, ಶಿಷ್ಯರು ಇದೇ ಇರ್ತಾರೆ. ಗುರುಗಳು ಇರ್ತಾರೆ, ಶಿಷ್ಯರು ಇರುತ್ತೆ, ಪೋಷಕರು ಇರುತ್ತೆ, ಮಕ್ಕಳು ಇರುತ್ತೆ, ರಾಜಕಾರಣಿಗಳು ಇರುತ್ತೆ, ಸಬ್ಜೆಕ್ಟ್ಸ್ ಇರುತ್ತೆ, ಜನಗಳು ಇರುತ್ತೆ, ಒಳ್ಳೇದಿರುತ್ತೆ, ಕೆಟ್ಟದ್ದು ಇರುತ್ತೆ. ಇಲ್ಲಿ ಆ ಎರಡು ಸ್ನೇಹಿತರು ನಿಜವಾದ ಸ್ನೇಹಿತರು ಮೀನ್ಸ್ ಯಾರು ಅವ್ರು ಹೇಳಿ ನಿಜವಾದ ಸ್ನೇಹಿತರು ಇಲ್ಲಿ ಅವರು ಹೇಳ್ತಾರೆ. ಇದರಲ್ಲಿ ಒಬ್ಬರು ವೀಣೆಯನ್ನು ಬಹಳ ಚೆನ್ನಾಗಿ ನುಡಿಸುತ್ತಿದ್ದನು. ಒಬ್ಬರು ಚೆನ್ನಾಗಿ ಅವನ ಒಂದು ಸ್ಕಿಲ್, ಅವನದೊಂದು ಎಕ್ಸ್ಪರ್ಟ್ ವೀಣೆ ಆಡ್ಸೋಕ್ಕೆ, ಸಂಗೀತ ಇನ್ಸ್ಟ್ರೂಮೆಂಟ್ ಆಡ್ಸೋಕ್ಕೆ. ಅವನದು ಫ್ರೆಂಡ್ ಬೇರೊಬ್ಬರು, ಅವನ ಮಿತ್ರ ಬೇರೊಬ್ಬರು, ಅದು ಕೇಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಮ್ಮದು ಎಲ್ಲ ಹಳ್ಳಿಗಳಲ್ಲಿ, ನಮ್ಮದು ಸಿಟಿನಲ್ಲಿ ಎಲ್ಲ ಸಂಗೀತ ಪ್ರೋಗ್ರಾಮ್ಸ್ ನಡೆಯುವಾಗ ಏನು ನಡೀತಾರೆ, ಒಬ್ಬರು ಆಡ್ತಾರೆ, ಜನಗಳಲ್ಲಿ ಕೂತ್ಕೊಂಡು ಚೆನ್ನಾಗಿ ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಈ ಕೇಳ್ಕೊಂಡು ಇರುವಾಗ ಏನು ಮಾಡ್ತಾರೆ, ಈ ಆಡ್ತಾರೋ ಈ ಒಬ್ಬ ಫ್ರೆಂಡು ಮಿತ್ರ ಅದು ದೊಡ್ಡ ಪರ್ವತಪ್ಪಕ್ಕೆ ಆಡುವಾಗ ಇನ್ಸ್ಟ್ರೂಮೆಂಟ್ನಲ್ಲಿ ಪರ್ವತಪ್ಪಕ್ಕೆ ಆಡುವಾಗ ಕೇಳಿಸ್ಕೊಂಡು ಇರಿದ ಮಿತ್ರ ಪರ್ವತನೇ ಮುಂದೆ ಬಂದಿರ್ತಾರೆ ಅವನನ್ನು ಫೀಲಿಂಗ್. ಎಲ್ಲ ಕಡೆ ನಮ್ಮದು ಒಂದೇ ಒಂದು ಫೈಟು ಯುದ್ಧ, ಮಕ್ಕಳು ಕಿವಿ ಕೊಡ್ತಾ ಇಲ್ಲ, ಯಾರು ಕಿವಿ ಕೊಡ್ತಾ ಇಲ್ಲ, ರಾಜಕಾರಣಿಗಳು ಮಾತಾಡ್ತಾಯಿರೋದು, ಜನ ಕಿವಿ ಕೊಡ್ತಾ ಇಲ್ಲ. ಎಗೇನ್ ಅವರು ಮನೆ ಮುಂದೆ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾರೆ. ಗುರುಗಳು ಮಾತಾಡುವಾಗ, ಟೀಚರ್ಗಳು ಮಾತಾಡುವಾಗ ಕೂಡಿ ಕ್ಲಾಸ್ ರೂಮ್ನಲ್ಲಿ ಕಿವಿ ಕೊಡೋಲ್ಲ, ಅಕ್ಕಪಕ್ಕ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಟೀಚರ್ ಟೀಚ್ ಮಾಡಿದ್ದು ಅವ್ರು ಮರೆತು ಬಿಟ್ಟು ಪರಿಶುದ್ಧ ಬಂಗಾರ, ಪರಿಶುದ್ಧ ವಜ್ರ ಟೀಚರ್ ಬಾಯಿನಲ್ಲಿ ಬರೆದು ಒಂದೊಂದು ಮುತ್ತುಗಳು ಎಷ್ಟು ದುಡ್ಡು ಬೆಲೆ ಗೊತ್ತಾ, ಅದಕ್ಕೆ ಬೆಲೆನೇ ಗೊತ್ತಾಗಲ್ಲ. ಆ ಗುರುಗಳು ಅವ್ರದ್ದು ಪ್ರಾಕ್ಟೀಸ್ ಅವ್ರದ್ದು ಎಕ್ಸ್ಪೀರಿಯನ್ಸಿಂದ ಬಂದು ಹೇಳಿಕೊಡುವಾಗ ಮಕ್ಕಳು ಕಿವಿ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಇರುತ್ತೆ ಇದು. ಅದು ಕಿವಿ ಕೊಡ್ತಾರೆ ಒಬ್ಬರು ಇದೆ, ಒಬ್ಬರು ಆಡ್ತಾರೆ ಒಬ್ಬರು ಇದೆ. ಒಂದು ದಿನ ಏನಾಗಿದ್ದು, ಆ ಕಿವಿ ಕೊಟ್ಕೊಂಡಿದ್ದು ಆ ಮಿತ್ರ ಸಖತ್ತು ಜ್ವರ ಬಂದು, ಯಾವಾಗ ಕಿವಿ ಕೊಟ್ಟರೆ ಜ್ವರ ಬಂದೇ, ಕಿವಿ ಕೊಟ್ಬಿಟ್ಟು ಅವನ ಏನು ಮಾಡಿದ್ದು ಅನಾರೋಗ್ಯವಾಗಿ ತುತ್ತಾಗಿ ಮರಣ ಹೊಂದಿದ್ದನು. ಆದರೆ ಆಲಿಸುವವನು
ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದ್ದರು. ಕಷ್ಟದ ಬಂದು ಕೇಳ್ಕೊಂಡಿದ್ದ ಕಷ್ಟದ ಬಂದು ಅವನು ಸತ್ತೋಗಿದ್ದು, ಕಷ್ಟದ ಬಂದು ತಿರೋಗಿದ್ದು. ಇದು ಕನೆಕ್ಟಿಂಗ್ ನೋಡಿ. ಈಗ ಒಬ್ಬರು ಆಡ್ತಾರೆ, ಒಬ್ಬರು ಕೇಳ್ಕೊಂಡು ಅವನು ತಿರೋಗಿದ್ದು. ನಮ್ಮದೇ ರಾಜ್ಯದಲ್ಲಿ ದಾರಿದ್ರ್ಯಕ್ಕೆ ಕಾರಣ ಒಬ್ಬರು ಮಾತಾಡ್ತಾರೆ, ಒಬ್ಬರು ಕೇಳ್ಕೊಂಡಿರ್ತಾರೆ. ಇಬ್ಬರು ಕೆಲಸ ಮಾಡಿಲ್ಲ. ಟೀಚರ್ಗಳು ಪರ್ವತ ಬಗ್ಗೆ ಮಾತಾಡಿದ್ದು, ಅವ್ರು ಪರ್ವತನೇ ನೋಡಿಲ್ಲ, ಪರ್ವತ ಮೇಲೇನೂ ಹೋಗಿಲ್ಲ. ಪರ್ವತನೇ ಹೇಳುವಾಗ ಜನ ಪರ್ವತ ಬಗ್ಗೆ ಯೋಜನೆ ಮಾಡಿದ್ರು. ಇವನು ಪರ್ವತ ಬಗ್ಗೆ ವೀಣೆಯಲ್ಲಿ ಆಡುವಾಗ ಮಿತ್ರ ಕೇಳ್ಕೊಂಡು ಪರ್ವತ ನೋಡಿದ್ದು. ಬಟ್ ಈ ಪರ್ವತ ಏನು ಗೊತ್ತು, ಪರ್ವತ ಥರ ಬರ್ತಾರೆ ಪ್ರಶ್ನೆಗಳು, ಪರ್ವತ ಥರ ಪ್ರಶ್ನೆಗಳು ಕೈ ಹಾಕ್ಬಿಟ್ಟು ಆ ಪ್ರಶ್ನೆ ಸಾಲ್ವ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ಒಂದು ಪರಿಹಾರ ಕಂಡಿದ್ವಿ. ಬರುವಾಗ ನಿಮಗೆ ಒಂದು ಶಕ್ತಿ, ನೀವು ಒಂದು ಆರ್ಟಿಸ್ಟ್ ಆಗುತ್ತೆ, ನೀವು ಒಂದು ಸತ್ಯ ಅದನ್ನಲ್ಲಿ ಬೆಲೆ ಕೊಟ್ಟಿದ್ದಂಗೆ ಆಗಿದ್ದು. ಇಲ್ಲೊಂದು ಶರೀರಕ್ಕೆ ಏನು ಬೆಲೆ, 1000 ಜನದ ಶಕ್ತಿ ಇರ್ತಾರೆ ಈ ಶರೀರ, 72,000 ಸೆಲ್ಸ್ ಇನ್ ದ 72,000 ಸೆಲ್ಸ್ ಇನ್ ದ ಬ್ರೈನ್, ಇಷ್ಟು ನಿಮ್ಮ ಶರೀರ ಇರುವಾಗ ನೀವು ಅದು ಕರೆಕ್ಟಾಗಿ ಪ್ರತಿಯೊಂದು ದಿನ ಅದು ಉಪಯೋಗಿಸಿಲ್ಲ ಅಂದರೆ ಅದು ಕಿತ್ತೋಗುತ್ತೆ, ಅದು ಕ್ಯಾನ್ಸರ್ ಆಗುತ್ತೆ. ಅವನು ತೀರೋಗಿದ ತಕ್ಷಣ ಅವನು ತೀರೋಗುತ್ತೆ. ಕೇಳ್ಕೊಂಡಿದ್ರೆ ನೀವು ಅದು ಪ್ರಾಕ್ಟಿಕಲ್ ಆಗಿಲ್ಲ ಅಂದರೆ ನೀವು ಶರೀರದಲ್ಲಿ ಪ್ರತಿಯೊಂದು ಭಾಗ ವ್ಯಾಯಾಮ ಮಾಡಿಲ್ಲ, ಅದು ಸತ್ತೋಗುತ್ತೆ. ಇಲ್ಲಿ ಕುಡಿ ಅದು ಸೇಮ್ ನೋಡಿ, ಯಾರೋ ಒಬ್ಬರು ಹೇಳಿದ್ರು ನೀವು ಕೇಳ್ಕೊಂಡಿದ್ದ ತಕ್ಷಣ ಅದು ಪ್ರಾಕ್ಟಿಕಲ್ ಆಗಿದ್ರೆ ನಿಮಗೆ ಶಕ್ತಿ, ಕೇಳ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೆ ಅದು ಕೆಟ್ಟ ವಾಸನೆ ಬರುತ್ತೆ. ಅದರಿಂದ ವೀಣೆಯನ್ನು ನುಡಿಸುತ್ತಿದ್ದ ಸ್ನೇಹಿತನು ಆಲಿಸುವ ನನ್ನ ಸ್ನೇಹಿತನು ಇಲ್ಲದ ಮೇಲೆ ನಾನು ವೀಣೆಯನ್ನು ನುಡಿಸಬಾರದು ಎಂದು ವೀಣೆಯ ತಂದೆಯನ್ನು ಕತ್ತರಿಸಿದ್ದನು. ಅವು ಕೇಳ್ಕೊಳ್ಳೋಕ್ಕೆ ಜನ ಇಲ್ಲ ಟೈಮ್ನಲ್ಲಿ ಯಾರಿಗೋಸ್ಕರ ನಾನು ಆಡಬೇಕು ಅಂತ ಹೇಳಿಬಿಟ್ಟು ಆ ತಂದಿಗಳು ಕಟ್ ಮಾಡಿಬಿಟ್ಟು ಕನೆಕ್ಟಿಂಗ್ ನಾನು ಆಡ್ತಾರೆ, ಟೀಚರ್ ಮಾತಾಡ್ತಾರೆ, ಬೇರೆ ಒಬ್ಬರು ಕೇಳೋಕ್ಕೆ ರೆಡಿ ಇದೆ, ರಾಜಕಾರಣಿ ಮಾತಾಡ್ತಾರೆ, ಜನ ಕೇಳೋಕ್ಕೆ ರೆಡಿ ಇದೆ. ಕೇಳಿದ ಪರವಾಗಿ ಅವ್ರು ಹೋದರೆ ಇವನು ಮಿತ್ರ ಒಬ್ಬ ಇಲ್ಲ, ಅವನು ಸತ್ತೋಗಿದ ತಕ್ಷಣ ಇವನೇನು ಮಾಡಿದ್ದು, ಅವನು ಬೇರೊಬ್ರಿಗೋಸ್ಕರ ಆಡೋಕ್ಕೆ ಕಟ್ ಮಾಡಿದ್ದು. ನಾನು ಬೇರೊಬ್ರಿಗೋಸ್ಕರ ನಾನು ಆಡೋಲ್ಲ, ನನಗೋಸ್ಕರ ಆಡ್ತೀನಿ, ನಾನು ನನ್ನ ಶರೀರ ಇರ್ತ ಶಕ್ತಿ ನೋಡ್ತೀನಿ. ರಮಣ ಮಹರ್ಷಿ ಅದೆಲ್ವ ಹೇಳಿ, ಆ ಸ್ಕೂ ಮಾಯ್ ನೀನು ಕೇಳ್ಕೊ, ನೀನು ಯಾರನ್ನು, ಆವಾಗ ನನಗೆ ಶಕ್ತಿ ಬರುತ್ತೆ. ಜೀಸಸ್ ಕ್ರೈಸ್ಟ್ ಅದೆಲ್ವ ನೋ ಕೆನ್ ದ ಡೋರ್ ಶಡ್ ಬಿ ಓಪನ್ಡ್, ನಿನ್ನ ತಟ್ಟಪ್ಪ ನಿಂದ ಬಾಗಿಲು ಓಪನ್ ಆಗ್ತದೆ, ನಿಂದ ಹೃದಯ ಇರ್ತೆ, ಹೃದಯ ಒಳಗಡೆ ಇರ್ತಾರೆ ಆ ಶಕ್ತಿಗಳು ಓಪನ್ ಆಗ್ತವೆ.